ಬಿಡಿ, ಈಗ ತೆಗೆದು ಬಿಡಿ ಸರ್. ಸರ್, ನಮ್ ನಿಮ್ ಯೂನಿಫಾರ್ಮ್ ಅಲ್ಲಿ ಇದು ಟೋಪಿ ಹಾಕದಿದ್ಯಾ? ಹಾಕ್ಬಹುದು ಅಂದ್ರೆ ನಿಮ್ ಧರ್ಮ ನಿಮ್ ಮನೇಲಿ ಮಾಡ್ಕೊಳ್ಳಿ. ಯೂನಿಫಾರ್ಮ್ ಅಲ್ಲಿ ಇಲ್ಲ ಅಂದ್ಮೇಲೆ ಹಾಕ್ಬಾರ್ದು. ಇದೆಯಾ ಇಲ್ವಾ ನಿಮ್ ಪ್ರಕಾರ? ಸುಮಾರು ವರ್ಷದಿಂದ ಹಾಕದ್ ಬೇರೆ, ನಿಮ್ ಧರ್ಮ ನಿಮ್ ಮನೇಲಿ ಮಾಡ್ಕೊಳ್ಳಿ, ಯಾರ್ದು ಅಭ್ಯಂತರ ಇಲ್ಲ. ಯೂನಿಫಾರ್ಮ್ ಅಲ್ಲಿ ಇದು ಇದೆಯಾ? ನಿಮ್ ಯೂನಿಫಾರ್ಮ್ ಅಲ್ಲಿ ನೀವ್ ಇದೆಲ್ಲ ಹಾಕೊಳ್ಳೋದ್ ಇದೆಯಾ? ನೀವು ಸರ್ಕಾರಿ ನೌಕರರು ಇದ್ದೀರಿ, ನಿಮ್ ಯೂನಿಫಾರ್ಮ್ ಪ್ರಕಾರ ನೀವು ಇದನ್ನ ಹಾಕೋಬಹುದಾ? ಅಲ್ಲ, ಅಬ್ಜೆಕ್ಷನ್ ಅಲ್ಲ, ಅದು ಕಾನೂನು ಪಾಲನೆ ಮಾಡೋದು ಸರ್ಕಾರಿ ನೌಕರು ಕೆಲಸ, ಅದು ನಿಮ್ ಕಾನೂನಲ್ಲಿ ಇದೆಯಾ ಅಷ್ಟೇ ಕೇಳ್ತಾರಲ್ಲ. ಇದೆ ಅಂದ್ರೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಯಾರ ಗಮನಕ್ಕೆ? ನಿಮ್ ಎಂ ಬಿ ಅವ್ರ ಗಮನಕ್ಕೆ ತರಬೇಕಾ ನಾವು? ಅಲ್ಲ, ನಾನು ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇವಾಗ ಇದಿದೆ ಅಂತ ಇಲ್ಲ ಅಂತ ನಿಮ್ ಪ್ರಕಾರ? ಅಲ್ಲ, ನಿಮ್ ಪ್ರಕಾರ ಇದೆಯಾ ಇಲ್ವಾ ಇದು ಯೂನಿಫಾರ್ಮ್? ನೀವ್ ಹಾಕ್ತೇ, ನೀವ್ ಹಾಕದೆ ಕಾನೂನ್ ಅಲ್ಲ, ಇದೆಯಾ ಇಲ್ವಾ ಅಷ್ಟೇ ನಾವು ಕೇಳ್ತೇವೆ. ಕಾನೂನಲ್ಲಿ ಇದೆ ಅಂದ್ರೆ ನಮ್ದು ಅಭ್ಯಂತರ ಇಲ್ಲ. ಇರಬಹುದು ಬೇಡ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತೆಗೆದು ಬಿಡಿ, ಚೇಂಜ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೆ ತೆಗಿರಿ, ಇವಾಗ ಹಂಗಂದ್ರೆ ತೆಗೆದು ಬಿಡಿ. ಈಗ ನಿಮ್ ಮನೇಲಿ ಹಾಕೊಳ್ಳಿ, ನಿಮ್ ಮಸೀದಿಯಲ್ಲಿ ಹಾಕೊಳ್ಳಿ, ನಾವು ಬೇಡ ಅನ್ನಲ್ಲ. ಇಲ್ಲ ಇಲ್ಲ ಬೇಡ, ಕಾನೂನ್ ಅಂದ್ಮೇಲೆ ಎಲ್ರಿಗೂ ಒಂದೇ, ನಿಮ್ದು ಬೇರೆ ನಮ್ದು ಬೇರೆ ಅಲ್ಲ. ತೆಗೆದ್ಬಿಡಿ ಸರ್. ನಮ್ ನಿಮ್ ಯೂನಿಫಾರ್ಮ್ ಅಲ್ಲಿ ಇದು ಟೋಪಿ ಹಾಕದಿದ್ಯಾ? ಹಾಕ್ಬಹುದು ಅಂದ್ರೆ ನಿಮ್ ಧರ್ಮ ನಿಮ್ ಮನೇಲಿ ಮಾಡ್ಕೊಳ್ಳಿ. ಯೂನಿಫಾರ್ಮ್ ಅಲ್ಲಿ ಇಲ್ಲ ಅಂದ್ಮೇಲೆ ಹಾಕ್ಬಾರ್ದು. ಇದೆಯಾ ಇಲ್ವಾ ನಿಮ್ ಪ್ರಕಾರ? ಸುಮಾರು ವರ್ಷದಿಂದ ಹಾಕದ್ ಬೇರೆ, ನಿಮ್ ಧರ್ಮ ನಿಮ್ ಮನೇಲಿ ಮಾಡ್ಕೊಳ್ಳಿ, ಯಾರ್ದು ಅಭ್ಯಂತರ ಇಲ್ಲ. ಯೂನಿಫಾರ್ಮ್ ಅಲ್ಲಿ ಇದು ಇದೆಯಾ? ನಿಮ್ ಯೂನಿಫಾರ್ಮ್ ಅಲ್ಲಿ ನೀವ್ ಇದೆಲ್ಲ ಹಾಕೊಳ್ಳೋದ್ ಇದೆಯಾ? ನೀವ್ ಸರ್ಕಾರಿ ನೌಕರರು ಇದ್ದೀರಿ, ನಿಮ್ ಯೂನಿಫಾರ್ಮ್ ಪ್ರಕಾರ ನೀವ್ ಇದನ್ನ ಹಾಕೋಬಹುದಾ? ಅಲ್ಲ, ಅಬ್ಜೆಕ್ಷನ್ ಅಲ್ಲ, ಅದು ಕಾನೂನು ಪಾಲನೆ ಮಾಡೋದು ಸರ್ಕಾರಿ ನೌಕರು ಕೆಲಸ, ಅದು ನಿಮ್ ಕಾನೂನಲ್ಲಿ ಇದೆಯಾ ಅಷ್ಟೇ ಕೇಳ್ತಾರಲ್ಲ. ಇದೆ ಅಂದ್ರೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಯಾರ ಗಮನಕ್ಕೆ? ನಿಮ್ ಎಂ ಬಿ ಅವ್ರ ಗಮನಕ್ಕೆ ತರಬೇಕಾ ನಾವು? ಅಲ್ಲ, ನಾನು ಅದಕ್ಕೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇವಾಗ ಇದಿದೆ ಅಂತ ಇಲ್ಲ ಅಂತ ನಿಮ್ ಪ್ರಕಾರ? ಅಲ್ಲ, ನಿಮ್ ಪ್ರಕಾರ ಇದೆಯಾ ಇಲ್ವಾ ಇದು ಯೂನಿಫಾರ್ಮ್? ನೀವ್ ಹಾಕ್ತೇ, ನೀವ್ ಹಾಕದೆ ಕಾನೂನ್ ಅಲ್ಲ, ಇದೆಯಾ ಇಲ್ವಾ ಅಷ್ಟೇ ನಾವು ಕೇಳ್ತೇವೆ. ಕಾನೂನಲ್ಲಿ ಇದೆ ಅಂದ್ರೆ ನಮ್ದು ಅಭ್ಯಂತರ ಇಲ್ಲ. ಇರಬಹುದು ಬೇಡ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತೆಗೆದು ಬಿಡಿ, ಚೇಂಜ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದ್ರೆ ತೆಗಿರಿ, ಇವಾಗ ಹಂಗಂದ್ರೆ ತೆಗೆದು ಬಿಡಿ. ಈಗ ನಿಮ್ ಮನೇಲಿ ಹಾಕೊಳ್ಳಿ, ನಿಮ್ ಮಸೀದಿಯಲ್ಲಿ ಹಾಕೊಳ್ಳಿ, ನಾವು ಬೇಡ ಅನ್ನಲ್ಲ. ಇಲ್ಲ ಇಲ್ಲ ಬೇಡ, ಕಾನೂನು ಅಂದ್ಮೇಲೆ ಎಲ್ರಿಗೂ ಒಂದೇ, ನಿಮ್ದು ಬೇರೆ ನಮ್ದು ಬೇರೆ ಅಲ್ಲ. ತೆಗೆದು ಬಿಡಿ ಸರ್.